ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನೋಡ್ರಿ, ಸಂಡೇ ಅದ, ಮುಂಜಾನೆ ತಯಾರಿ ನಡೆದದ. ಇವತ್ತೇನು ಸ್ಪೆಷಲ್ಲು ಅಂತಂದ್ರೆ, ರಾಗಿ ದೋಸೆ, ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಣ್ಣು ಸೇರಿಸಿ ಚಟ್ನಿ. ಭಾಳ ಮಸ್ತ್ ಆಗ್ತದ್ರಿ. ನಾ ತೋರಿಸಿದ ಮೆಥೆಡ್ ಒಂದು ಸರಿ ನೀವು ಫಾಲೋ ಮಾಡಿ ನೋಡ್ರಿ. ಎವ್ರಿ ಸಂಡೆ ನೀವು ಇದನ್ನು ಫಾಲೋ ಮಾಡ್ತೀರಿ, ಯಾಕಂದ್ರೆ ಇದು ಹೆಲ್ದಿ ಡಿಶ್ ಅದ. ಅದ್ರ ಸಲುವಾಗಿ ನೋಡ್ರಿ, ನಾ 2 ಗ್ಲಾಸು ರಾಗಿ ತೊಗೊಂಡಿನಿ. ರಾಗಿ ಹಿಟ್ಟು ರೀ ಅಂಗಡಿಯಿಂದ ತೊಗೊಂಬಂದದ್ರಿ. ಅದ್ರ ಒಳಗೆ 3 ಗ್ಲಾಸ್ ನೀರು ಹಾಕ್ತೀನಿ ರೀ. ಹಾಕಿ ಚಂದ ಕಲಿಸಿ ಒಂದು 1/2 ಗಂಟೆವರೆಗೂ ನೆನೀಲಿಕ್ಕೆ ಬಿಡಬೇಕು. ಈ ರಾಗಿ ಹಿಟ್ಟೊಳಗೆ ಮತ್ತೆ ಯಾವುದು ಹಿಟ್ಟು ಮಿಕ್ಸ್ ಮಾಡಬೇಡ್ರಿ, ಬರೀ ರಾಗಿ ಹಿಟ್ಟು, ಓನ್ಲಿ ರಾಗಿ ಹಿಟ್ಟು ರೀ. ಮೊದಲೇ 1-3 ಗ್ಲಾಸ್ ನೀರು ಹಾಕ್ಕೊಂಡಿವಿ ರೀ. ಈಗ ಇನ್ನೊಂದು ಗ್ಲಾಸ್ನಷ್ಟು ನೀರು ಹಾಕಿ ಬಿಡಬೇಕು ಇದನ್ನು. ಈ ರಾಗಿ ಹಿಟ್ಟು ಒಳಗೆ ಹಾಕ್ಲಿಕ್ಕೆ ರೀ 1-4 ಟೊಮೆಟೊ, 4 ಉಳ್ಳಾಗಡ್ಡಿ, 1-5 ಹಸಿ ಮೆಣಸಿನಕಾಯಿ, 1/2 ಕಟ್ಟು ಕೊತ್ತಂಬರಿ. ಅಷ್ಟು ಸಣ್ಣಾಗಿ ಹೆಚ್ಕೊಂಡು ಇಟ್ಕೋಬೇಕು ರೀ. ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನೋಡ್ರಿ, ರಾಗಿ ದೋಸೆ ಮತ್ತು ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಕುರಿಸಿ ಚಟ್ನಿ. ಭಾಳ ಟೇಸ್ಟ್ ಆಗ್ತದ. ಇದನ್ನ ಒಂದ್ಸರಿ ಟ್ರೈ ಮಾಡಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದು ಬೇಡ್ರಿ. ಹೆಂಗ್ ಮಾಡುದು ಹೇಳ್ತೀನಿ ಬರ್ರಿ. ಇದನ್ನ ರಾಗಿ ಹಿಟ್ಟಂತೂ ಆಲ್ರೆಡಿ ನಾವು 1/2 ಗಂಟೆ ಮುಂಚೆನೆ ನೆನೆ ಇಟ್ಟೀವಿ. ಇದ್ರೊಳಗೆ ಏನು ಆ್ಯಡ್ ಮಾಡೋದಿಲ್ರಿ, ಬರೀ ನೀರು ಮತ್ತು ರಾಗಿ ಹಿಟ್ಟು ಎರಡೇ. ಇದು ನೋಡ್ರಿ, 1/2 ತಾಸು ಹಿಂದೆ ನೆನೆ ಇಟ್ಟಿದ್ವಿಲ್ಲ, ಹಿಂಗಾಗ್ಯದ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ರಿ, ಹಿಂಗಾಗ್ತದೆ. ಇದರೊಳಗೆ ಏನದ, 1-4 ಟೊಮೆಟೊ ಸಣ್ಣಾಗಿ ಹೆಚ್ಚಿಟ್ಟಿದ್ದೆ, ಒಂದಿಷ್ಟು ಕೊತ್ತಂಬರಿ ಇಷ್ಟು ಹಾಕ್ಬಿಡ್ತೀನಿ ರೀ. ಮಸ್ತ್ ಆಗ್ತದೆ. 1-4 ಉಳ್ಳಾಗಡ್ಡಿ, ಇವು ಕೂಡ ಸಣ್ಣಾಗಿ ಹೆಚ್ಚಿಟ್ಟಿದ್ನಿ ರೀ. ನಾವು ಖಾರ ಹೆಂಗೆ ತಿಂತೀವಿ ಅದ್ರ ಮೇಲೆ ಡಿಪೆಂಡ್. ಮೆಣಸಿನ್ಕಾಯಿ ನಾನು 4-5 ಮೆಣಸಿನ್ಕಾಯಿ ಹೆಚ್ಚಿಟ್ಟೀನಿ. ಅಷ್ಟು ಕೂಡಿಸಿ ಮಿಕ್ಸ್ ಮಾಡೋದ್ರಿ. ಇದ್ರೊಳಗೇನದ, ಈಗ ಇದ್ರೊಳಗೇನದ, ಒಂದು ಸ್ವಲ್ಪ ಜೀರಿಗೆ ರೀ, 2-3 ಸ್ಪೂನ್ ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ, ಅಂದ್ರೆ 2-3 ಸ್ಪೂನ್ ಅರಿಶಿನ ಪುಡಿ. ಬೇಕಂದ್ರೆ ಸ್ವಲ್ಪ ಹಿಂಗ್ ಹಾಕ್ಬೋದು, ಬಿಡ್ಬೋದು, ನಿಮ್ಮ ಚಾಯ್ಸ್ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೈ ಆಡಿಸಿ ಚೆಂದಾಗಿ ಮಿಕ್ಸ್ ಮಾಡಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋದ್ರಿ. ಈಗ ರಾಗಿ ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡ್ರಿ. ಸ್ವಲ್ಪ ಎಣ್ಣೆ ಹಾಕೊಂಡು 7-8 ಮೆಣಸಿನ್ಕಾಯಿ ಹಾಕೊಂಡಿರಿ. ಅವನ್ನ ಬಿಸಿ ಮಾಡ್ಕೋಬೇಕು ಮೊದ್ಲ. ಆಮೇಲೆ ಒಂದ್ ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಒಂದ್ 2-3 ಉಳ್ಳಾಗಡ್ಡಿ, 1-2-3 ಟೊಮೆಟೊ ಹಾಕಿ ಚಂದಾಗಿ ತಳಿಸ್ಕೋಬೇಕ್ರಿ. ನಮ್ಮ ಸೈಡ ನಾವು ಇದಕ್ಕೆ ಸತಾಸ್ಕೊಳ್ಳೋದು ಅಂತ ಹೇಳ್ತೀವಿ, ಸತಾಸುದು ಅಂತ ಹೇಳಿ ಅದನ್ನು ತಳಿಸ್ಕೊಳ್ಳೋದು. ಅಷ್ಟು ತಳಿಸ್ಕೊಂಡು ಚೆಂದಾಗಿ ಸ್ಮೆಲ್ ಎಲ್ಲ ಹೋಗ್ಬಿಡ್ತದೆ. ಅಲ್ಲಿವರೆಗೂ ಒಂದು 10-15 ನಿಮಿಷ ಇದನ್ನು ಚೆಂದಾಗಿ ಲೋ ಫ್ಲೇಮಲ್ಲಿ ತಳಿಸ್ಕೋಬೇಕ್ರಿ, ಫ್ರೈ ಮಾಡ್ಕೊಳ್ಳೋದು. ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು
ಇದಕ್ಕೇನದು ರುಚಿಗೆ ತಕ್ಕಷ್ಟು ಬೆಲ್ಲ. ಸ್ವಲ್ಪ ಬೆಲ್ಲ ಹಾಕಿದ್ರಿ, ಯಾಕಂದರೆ ಟೊಮೆಟೊ ಹಣ್ಣು ಹುಳಿ ಇರ್ತಾವೆ, ಅದ್ರ ಸಲುವಾಗಿ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಮಾಡ್ಕೋಬೇಕ್ರಿ. ಇದನ್ನೇನದ ಮಿಕ್ಸಿ ಹಾಕೊಂಡ ಮೇಲೆ ಸ್ವಲ್ಪ ಒಗ್ಗರಣೆ ಹಾಕ್ಬೇಕ್ರಿ. ಈಗ ಕಡಾಯಿ ಒಳಗೆ ಎಣ್ಣೆ ಹಾಕೊಳಕ್ತೀನಿ ಸ್ವಲ್ಪ, 2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು, ಅರಿಶಿನ ಪುಡಿ, ಇಂಗ ಹಾಕಿ ಮಾಡಿದ್ರಿ. ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ತೀನಿ, ಇದು ಮಿಕ್ಸಿ ಹಾಕೊಂಡು ಬಂದೀನಿ. ಉಳ್ಳಾಗಡ್ಡಿ ಟೊಮೆಟೊ ಚಟ್ನಿ ಮಿಕ್ಸಿಗೆ ಹಾಕೊಂಡಿರಿ, ಇನ್ನು ಒಗ್ಗರಣೆಯೊಳಗೆ ಹಾಕ್ಬೇಕ್ರಿ ಇದನ್ನ. ಇನ್ನೇನದ ದೋಸೆ ತಯಾರಿ ರೀ, ರಾಗಿ ದೋಸೆ ಮಾಡೋಣ ಅಂತೀನಿ. ನೋಡಿದ್ರಲ್ಲ ಇವತ್ತಿನ ಹೆಲ್ದಿ ಡಿಶ್ಶು, ರಾಗಿ ದೋಸೆ, ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಚಟ್ನಿ, ಬಹಳ ಟೇಸ್ಟ್ ಆಗ್ತದ್ರಿ, ಸೂಪರ್ ಆಗ್ತದ. ಮತ್ತೆ 2 ಹೆಲ್ದಿ ಡಿಶ್ ಅವ, ನೀವು ಒಂದ್ಸರಿ ಟ್ರೈ ಮಾಡಿ ಹೆಂಗಾಗಿತ್ತು ಅಂತ ಹೇಳ್ರಿ. ನನಗನ್ನಿಸ್ತದ ಇವತ್ತಿನ 2 ಡಿಶ್ಗಳು ನಿಮ್ಗೆ ಇಷ್ಟ ಆಗ್ಯಾವ ಅಂತ ಅನಿಸ್ತದ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಹೊಸದಾಗಿ ನೋಡ್ಲಿಕ್ಕೆ ಮಾತ್ರ ಸಬ್ಸ್ಕ್ರೈಬ್ ಮಾಡೋದು ಬಿಡಿ ಮರಿಬೇಡ್ರಿ. ಅದು ಅಲ್ಲದೆ ಆಲ್ರೆಡಿ ಸೇರಿದವ್ರು ಇಷ್ಟ ಆದವರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಸೆಂಡ್ ಮಾಡಿರಿ. ಮತ್ತು ಇವತ್ತು ಸಂಜೆ 7 ಗಂಟೆಗೆ ನಾನು ಲೈವ್ ಬರ್ಲಿಕ್ಕೆ ಆದಷ್ಟು ಎಲ್ಲರೂ ಒಂಚೂರು ಜಾಯ್ನ್ ಆಗಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನನ್ನ ಜೊತೆ ಶೇರ್ ಮಾಡ್ಕೋತೀರಿ ಅಂತ ಹೇಳಿ ನಾನು ನಂಬಿನಿ. ಧನ್ಯವಾದಗಳು.